ಹಾಸನಕ್ಕೆ ಕೇರಳದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿರುವಂತದ್ದು, ಅದು ಒಂದೇ ಕಾಲೇಜಿನ 38 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢವಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಬಂದಿರುವಂತ 100 ವಿದ್ಯಾರ್ಥಿಗಳು, ಅದರಲ್ಲಿ 38 ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಇರುವಂತದ್ದು ದೃಢಪಟ್ಟಿದೆ. ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಇವರು. ಅದಕ್ಕೆ ಹೇಳ್ತಾ ಇರುವಂತದ್ದು, ಕೇರಳದಿಂದ ಬರುವಂತವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಟೆಸ್ಟ್ ಮಾಡೇ ಒಳಗಡೆ ಬಿಡಲಾಗ್ತದೆ, ಅದರ ಜೊತೆಗೆ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಎಂಟ್ರಿ ಅಂತ. ಈ ಸಂದರ್ಭದಲ್ಲಿ ನೋಡಿ ಎಂತೆಂಥ ಅನಾಹುತಗಳು ಸಂಭವಿಸ್ತಾ ಇದೆ ಅಂತ. ನಿನ್ನೆ ಕಾಲೇಜಿನ 21 ವಿದ್ಯಾರ್ಥಿನಿಯರಿಗೆ ಪಾಸಿಟಿವ್ ಬಂದಿತ್ತು. ಇಂದು 17 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಚನ್ನಪಟ್ಟಣ ಬಡಾವಣೆಯಲ್ಲಿ 10 ಜನಕ್ಕೆ ಪಾಸಿಟಿವ್ ಕೂಡ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಹೇಮಾವತಿ ನಗರದ ಒಂದೇ ಕುಟುಂಬದ 4 ಕೊರೋನಾ ಸೋಂಕು ದೃಢವಾಗಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್. ಇನ್ನೊಂದು ಕಡೆ ಲಸಿಕೆಗೆ ಆಗ್ರಹಿಸಿ ಡಿಸಿ ಮನೆ ಮುಂದೆನೆ ಬೆಳ್ಳಂಬೆಳಗ್ಗೆ 100 ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಇರುವಂತ ಸಮಸ್ಯೆ ಹಾಸನದಲ್ಲಿ, ಲಸಿಕೆನೇ ಸಿಗ್ತಾ ಇಲ್ಲ. ಸೊ ಹೀಗಾಗಿ ರೊಚ್ಚಿಗೆದಂತ ಜನ ಡಿಸಿ ಮನೆ ಮುಂದೆನೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಕೊಡ್ತೀರಾ ಲಸಿಕೆನ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದು